ना डॉक्टर बीआर अंबेडकर मत बाबू जगजीवन राम रामबाब जन्मदिन सदर्भली विश्वद्यंत पुण्यपुरुष जन्मदिन आचरदर्भली नम शिरा नगर तूक आड़ूल सार्वजनिक वत डॉक्टर बी आर अंबेडकर स्मरणे सदर्भली नूर मूवे जन्मदिनाचरण शुभ सदर्भली देश हम हम पुत्र भारत मात हम पुत्र ತನ್ನ ಬಾಲ್ಯದಲ್ಲಿ ಸಾಕಷ್ಟು ಸಾವು ನೋವುಗಳ ಸಾಕಷ್ಟು ನೋವು ನರಿವುಗಳನ್ನು ಸಾಕಷ್ಟು ಹಿಂಸೆಯನ್ನು ಕಣ್ಣಾರೆ ನೋಡಿ ಆ ಹಿಂಸೆಯಿಂದ ಪಾಠವನ್ನು ಕಲಿತು ನನಗೆ ಬಂದಂಥ ನೋವುಗಳು ಮುಂದೆ ನಮ್ಮ ದೇಶದಲ್ಲಿ ಯಾರಿಗೂ ಕೂಡ ತುಳಿತಕ್ಕೊಳಗಾದವರಿಗೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಅವರು ಯಾರಿಗೆ ಯಾರು ಅವರಿಗೆ ವಿದ್ಯಾಭ್ಯಾಸವನ್ನು ತಿರಸ್ಕರಿಸಿದ್ರು ಅವರು ಒಂದು ಚಾಲೆಂಜ್ ಮಾಡ್ತಾರೆ ನಾನು ಯಾವ ಹಕ್ಕನ್ನು ನನಗೆ ತಿಳ್ಕೊಳ್ತಾ ಇದ್ದಾರೋ ಯಾವ ಹಕ್ಕನ್ನು ನನಗೆ ತಿರಸ್ಕರ್ತಾ ಇದ್ದಾರೋ ಅದನ್ನೇ ನಾನು ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಆ ಹಕ್ಕಿನಿಂದಲೇ ನಾನು ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸ್ತೇನೆ ಅನ್ನೋ ಮಾತನ್ನು ಹೇಳಿದಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ನೇಹಿತರೆ ನಮಗೂ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಶ ಪುರಾತನ ಸಂಸ್ಕೃತಿ ಬೇಕಾದಷ್ಟು ಹಲವಾರು ಒಳ್ಳೆಯತನಗಳ ಮಧ್ಯೆ ಹಲವಾರು ಕೆಟ್ಟ ಸಂಪ್ರದಾಯಗಳನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥ ಈ ದೇಶ ಅಸ್ಪೃಶ್ಯತೆ ಅಸಮಾನತೆ ಅವಮಾನಗಳು ಇವೆಲ್ಲ ಕೂಡ ಎಲ್ಲ ಒಂದು ರೀತಿ ಕೆಲವು ಜನರ ಒಂದು ಚಿತಾವಣೆಯಿಂದಾಗಿ ಯಾರು ಬುದ್ಧಿವಂತ ವರ್ಗ ಅಂತ ಇದ್ರು ಆ ವರ್ಗ ಕೆಲವರನ್ನು ದುಡಿಯೋದಕ್ಕಾಗಿಯೇ ಇಟ್ಕೊಳ್ಳುವಂಥ ಒಂದು ಚಿತಾವಣೆಯನ್ನು ಮಾಡಿ ಅವರಿಗೆ ಒಂದು ಜ್ಞಾನವನ್ನು ಕೊಡದೆ ಪ್ರಪಂಚ ಅಂದರೆ ಏನು ಅನ್ನೋದನ್ನೇ ಅವರಿಗೆ ಅರಿವಿಗೆ ಬರದೇ ಇರೋ ರೀತಿ ಬಹಳ ನೂರಾರು ವರ್ಷಗಳ ಕಾಲ ಅವರನ್ನು ಕತ್ಲೆಯಲ್ಲಿ ಇಡುವಂಥ ಒಂದು ಕೆಲಸ ಆಯಿತು. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರೂಪಿಸುವಾಗ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕು ಸಮಾನವಾದ ಬಾಳು ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆ ಕೂಡ ನಾಗರಿಕನಾಗಿ ಸಮಾನವಾಗಿ ಬದುಕಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಏನು ತಾವು ತಮ್ಮ ಸಂವಿಧಾನದಲ್ಲಿ ಅವೆಲ್ಲವನ್ನು ಕೂಡ ಅಡಕ ಮಾಡಿದ್ರು ಇವತ್ತು ನಾವು ನೀವೆಲ್ಲ ಅದರ ಫಲಾನುಭವಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂತ ಹೇಳಿದ್ರೆ ಡಾಕ್ಟರ್ ಬಾಬು ಡಾಕ್ಟರ್ ಅಂಬೇಡ್ಕರ್ ಅವರು ಪದೇ ಪದೇ ಹೇಳ್ತಾ ಇರೋದು ಹೇಳ್ತಾ ಇದ್ದಿದ್ದು ಇಷ್ಟೇ, ಶಿಕ್ಷಣಕ್ಕೆ ಮಾತ್ರ ಈ ಅಸಮಾನತೆಯನ್ನು ಹೋಗಲಾರಿಸುವಂತ ಶಕ್ತಿ ಇದೆ, ಶಿಕ್ಷಣದಿಂದ ಮಾತ್ರ ಈ ಸಮಾಜದ ಸಾಮಾಜಿಕ ಪಿಡುಗುಗಳನ್ನು ಓಡಿಸಿ ಹೋಗೋದಕ್ಕೆ ಹೋಗಲಾರಿಸೋದಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದರು. ಹಾಗಾಗಿ ಬಂಧುಗಳೇ, ಈಗಿನ ಸರ್ಕಾರಗಳು ಪ್ರತಿಯೊಂದು ಸರ್ಕಾರ ಕೂಡ ಈ ಅಸಮಾನತೆಯನ್ನು ಹೋಗಲಾರಿಸೋದಕ್ಕೆ ಎಲ್ಲ ಅವಕಾಶಗಳನ್ನು ಕೊಡ್ತಾ ಇದೆ. ನಾವು ನೀವು ಆಲೋಚನೆ ಮಾಡಬೇಕಾಗಿರೋದು ಇವತ್ತು ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಸಂದ ನಂತರ ಕೂಡ ಇವತ್ತು ಕೂಡ ಗ್ರಾಮಾಂತರ ಭಾಗದಲ್ಲಿ ಅಸ್ಪೃಶ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಕೂಡ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ ಅಂತೇನಿದೆ ದೊಡ್ಡ ಪಿಡುಗಾಗಿದೆ, ಅದು ಹೋಗಬೇಕಾಗುತ್ತೆ. ಅದಕ್ಕೆ ಒಂದೇ ಮಾರ್ಗ, ನಾವು ನಮ್ಮ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಬೇಕಾಗುತ್ತೆ. ಇವತ್ತು ಕೇವಲ ವಿದ್ಯಾಭ್ಯಾಸದಿಂದ ಮಾತ್ರ ಯಾರನ್ನ ಮನೆ ಒಳಗಡೆ ಸೇರಿಸೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಈ ಸಮಾಜದ ನಡವಳಿಕೆ ಇದೆಯೋ ಅದೇ ಜನ ಒಬ್ಬ ವಿದ್ಯಾವಂತ ಅಧಿಕಾರಿ ಮನೆಗೆ ಹೋದಾಗ ಅವರಿಗೆ ನಮಸ್ಕಾರ ತೊಳ್ಕೊಂಡು ಕರ್ಕೊಳ್ಳುವಂಥ ಒಂದು ಪದ್ಧತಿ ಬರುತ್ತೆ. ಹಾಗಾಗಿ ನಾವು ಮಾಡಬೇಕಾಗಿರೋದು ಈಗ ಬಹಳ ಮುಖ್ಯವಾಗಿ ಯಾರು ತೊಡಗಿಕೊಳ್ಳಿದ್ದಾರೆ ಆ ಸಮಾಜದ ಎಲ್ಲ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕಾಗಿದೆ. ಅದನ್ನು ನಾವು ತಂದೆ ತಾಯಿಗಳು ಕೂಡ ತಾವೆಲ್ಲರೂ ಕೂಡ ಅದನ್ನು ಬಹಳ ಮುಖ್ಯವಾದ ಅಂಗ ಅನ್ನೋ ರೀತಿ ತೆಗೆದುಕೋಬೇಕಾಗುತ್ತೆ. ಇಲ್ಲಿ ಶಿಕ್ಷಣಕ್ಕೆ ಆ ಶಕ್ತಿ ಇದೆ, ಬೇರೆ ಯಾವುದೇ ಅವ್ರು ಕಟ್ಕೊಡೋ ಮನೆ ಅಥವಾ ಅವ್ರು ಕೊಡೋ ಜಮೀನು ಇದ್ಯಾವುದನ್ನು ಕೂಡ ಆ ಶಕ್ತಿ ಬರೋದಿಲ್ಲ. ಬಹಳ ಮುಖ್ಯವಾಗಿ ಅವುಗಳ ಜೊತೆಗೆ ಈ ಶಿಕ್ಷಣ ಅನ್ನೋದನ್ನು ನಾವು ಇವತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಕೊಟ್ಟಿದ್ದೇ ಆದರೆ
ಗುಣಾತ್ಮಕ ಶಿಕ್ಷಣವನ್ನು ನಾವು ಬಳಸ್ಕೊಂಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ಸಮಾಜ ಈ ಅಸ್ಪೃಶ್ಯತೆಯಿಂದ ಈಚೆ ಬರುತ್ತೆ, ಅಸಮಾನತೆಯಿಂದ ಈಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕು, ಇವತ್ತು ಏನಾಗ್ತಾ ಇದೆ, ನಾವು ಅಂಬೇಡ್ಕರ್ ಅವರು ಕೊಟ್ಟಂತಹ ಮೀಸಲಾತಿ ಏನಿದೆ, ಆ ಮೀಸಲಾತಿ ಇವತ್ತು ಕೂಡ ಆ ವರ್ಗಗಳಲ್ಲಿ ಯಾರು ಅದನ್ನ ಪದೇ ಪದೇ ಅನುಭವಿಸಿದ್ರು ಅವರೇ ಮತ್ತೆ ಮತ್ತೆ ಅದನ್ನ ಅನುಭವಿಸ್ತಿದ್ದಾರೆ. ಆ ಪದ್ಧತಿ ಬದಲಾಗಬೇಕಾಗುತ್ತೆ. ಒಂದು ಸಾರಿ ಅದರ ಅವಕಾಶ ಸಿಕ್ಕಿದಾದ್ಮೇಲೆ ಆ ಕುಟುಂಬ ಒಂದು ಒಳ್ಳೆ ಸುವ್ಯವಸ್ಥೆಗೆ ತಲುಪಿದೆ ಅಂತ ಆದ್ಮೇಲೆ ಅದನ್ನ ಬೇರೆಯವರಿಗೆ ತನ್ನದೇ ವರ್ಗದ ಬೇರೆಯವರಿಗೆ ಬಿಟ್ಕೊಂಡಾಗ ಮಾತ್ರ ಈ ಸಂವಿಧಾನದ ಆಶಯ ಅಥವಾ ಈ ಮೀಸಲಾತಿಯ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಯಾರೋ ಒಬ್ಬ ನಾನು ಅಲ್ಲಿ ಓದ್ತೀನಿ, ಆ ರಿಸರ್ವೇಷನ್ ತಗೋತೀನಿ, ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರೆ, ಮತ್ತೆ ಮುಂದುವರೆದು ಅವ್ರಿಗೂ ಕೂಡ ಆ ರಿಸರ್ವೇಷನ್ ಮುಂದುವರಿಯೋದಿದೆಯಲ್ಲ, ಅಲ್ಲೇನಾಗುತ್ತೆ, ಆ ಸಂದರ್ಭದಲ್ಲಿ ಹಲವಾರು ಜನ ನಿಜವಾದ ಅವಕಾಶ ಬೇಕಾಗಿರುವರು ಅವಕಾಶ ವಂಚಿತರಾಗ್ತಾರೆ. ಆ ಕಾರಣಕ್ಕಾಗಿ ಈ ರೀತಿಯ ಬದಲಾವಣೆಗಳು ಆಗಬೇಕಾಗುತ್ತೆ ಎಂದು ಕೂಡ ಇದರ ಜೊತೆಯಲ್ಲಿ ಇವತ್ತೇನು ನಾವು ಅಂಬೇಡ್ಕರ್ ಅವರನ್ನು ಈ ಯುವ ಜನತೆಗೆ ಪರಿಚಯ ಮಾಡಿಸ್ಬೇಕು. ನಾವು ನಮ್ಮಲ್ಲಿ ಹಲವಾರು ಜಯಂತಿಗಳು ನಡೆಯುತ್ತೆ, ಸುಮಾರು 30-35 ಜಯಂತಿಗಳನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ, ಸರ್ಕಾರಿ ರಜವನ್ನು ಘೋಷಣೆ ಮಾಡಿಬಿಡ್ತೇವೆ, ಯಾರೂ ಕೂಡ ಆ ಕಡೆ ಗಮನ ಕೊಡೋದಿಲ್ಲ. ಅದು ಪ್ರತಿ ವರ್ಷ ಯಾರು ವಿದ್ಯಾರ್ಥಿಗಳಿಗೆ ನಾವು ಅಂಬೇಡ್ಕರ್ ಬಗ್ಗೆ ಹೇಳ್ಕೊಡ್ಬೇಕೋ ಏಪ್ರಿಲ್ ರಜೆ ಬೇಸಿಗೆ ರಜೆ ಸಮಯದಲ್ಲಿ ಈ ಅಂಬೇಡ್ಕರ್ ಜಯಂತಿ ಬರುತ್ತೆ. ಹಾಗಾಗಿ ನನ್ನ ಒಂದು ಆಲೋಚನೆ, ಸರ್ಕಾರಕ್ಕೆ ಮನವಿ ಏನಂತ ಹೇಳಿದ್ರೆ, ಎಲ್ಲ ಜಯಂತಿಗಳನ್ನು ಕೂಡ ವರ್ಕಿಂಗ್ ಡೇ ಇರಬೇಕಾಗುತ್ತೆ, ರಜೆ ಕೊಡಬಾರ್ದಾಗುತ್ತೆ. ಅವತ್ತು ಇನ್ನೂ 1 ಗಂಟೆ ಕಾಲ ಹೆಚ್ಚು ಕೆಲಸ ಮಾಡಿ ಅವರ ಯಾರು ಆ ಮಹಾನುಭಾವಿದ್ದಾರೆ, ಅವರ ಏನು ಆ ವಿಚಾರಧಾರೆಗಳಿದ್ದಾವೆ, ಅವರ ಸಾಧನೆಗಳಿದ್ದಾವೆ, ಅವನ್ನು ಬೇರೆಯವರಿಗೆ ಸ್ಮರಿಸೋದ್ರ ಮುಖಾಂತರ, ಬೇರೆಯವರಿಗೆ ಹೇಳೋದ್ರ ಮುಖಾಂತರ ಅದನ್ನು ತಲುಪಿಸೋ, ಸಮಾಜಕ್ಕೆ ತಲುಪಿಸೋ ಕೆಲಸ ಆಗಬೇಕಾಗುತ್ತೆ. ಈ ರೀತಿಯ ಜಯಂತಿಗಳ ಆಚರಣೆ ಆದರೆ ಮಾತ್ರ ಅದು ನಿಜವಾದ ಜಯಂತಿ ಆಗುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಸುಮ್ಮನೆ ಒಂದು ಸಾಂಕೇತಿಕವಾಗಿ ಅವರ ಫೋಟೋಗೆ ಒಂದು ಹಾರ ನಮಸ್ಕಾರ ಹಾಕ್ತೀವಿ ಮನೆಗೆ ಹೋಗ್ತೀವಿ, ಅದು ಆಗಬಾರ್ದು. ವಿಶೇಷವಾಗಿ ಈಗ ಒಂದು ಸೀರಿಯಲ್ ಬರ್ತಾ ಇದೆ, ಒಂದು ಧಾರಾವಾಹಿ ಬರ್ತಾ ಇದೆ, ಅದು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ತಪ್ಪದೇ ನೋಡ್ರಿ ಅಂತ ಹೇಳಬೇಕಾಗತ್ತೆ. ಆ ಜೈ ಭೀಮ್ ಅನ್ನೋ ಒಂದು ಧಾರಾವಾಹಿ ಏನಿದೆ, ಅದು ಏನು ಪ್ರಾತ್ಯಕ್ಷಿಕವಾಗಿ ನಮ್ಮ ಮಕ್ಕಳು ಅದನ್ನು ನೋಡಿ ಆ ಕಷ್ಟವನ್ನು ಏನೇನು ಕಲಿತರು ಖಂಡಿತ ತುಂಬ ಜನ ಅದರಿಂದ ಉತ್ತೇಜಿತರಾಗುವಂಥ ಅವಕಾಶಗಳಿದೆ. ಹಾಗಾಗಿ ಆ ಜೈ ಭೀಮ್ ಅನ್ನೋ ಒಂದು ಸೀರಿಯಲನ್ನು ಇವತ್ತಿನ ಮಕ್ಕಳಿಗೆ ನಾವು ನೀವು ನೋಡಬೇಕು, ಮತ್ತು ಆ ಮಕ್ಕಳಿಗೂ ಕೂಡ, ಯಾಕೆಂದರೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಲೀಸಾಗಿ ಆ ವಿಷಯ ಜ್ಞಾನ ನಮಗೆ ಬರುತ್ತೆ ಅನ್ನೋದಾದರೆ ಅದು ಟಿ ವಿ ಮಾಧ್ಯಮ ಆದರೂ ಕೂಡ ಪರವಾಗಿಲ್ಲ, ಅದನ್ನು ನಾವು ಅನುಸರಿಸಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಅಂಬೇಡ್ಕರರ ಚಿಂತನೆಗಳನ್ನು, ಅಂಬೇಡ್ಕರರ ಏನು ದೂರದೃಷ್ಟಿತ್ವಾಯಿತು ಈ ದೇಶದ ಏಳಿಗೆಗಾಗಿ, ಯಾವ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಆ ಅಂಬೇಡ್ಕರರನ್ನು ಇವತ್ತು ಅದು ಅಪ್ರಸ್ತುತ ಅಂತ ಕೂಡ ಒಂದು ಮಾತು ಹೇಳಬೇಕಾಗುತ್ತೆ. ಇದೇ ಕಾಂಗ್ರೆಸ್ನವರು 2 ಬಾರಿ ಅವರನ್ನು ಸೋಲಿಸ್ತಾರೆ, ಅವರನ್ನು ಚುನಾವಣೆಗೆ ನಿಲ್ಲಿಸಿ ಅವರನ್ನು ಸೋಲಿಸುವಂತ ಕೆಲಸ ನಡೆಯುತ್ತೆ. ಆದರೆ ಆ ಮಹಾನುಭಾವರು ತಮ್ಮ ಹಠ ಬಿಡದೆ, ಛಲ ಬಿಡದೆ, ನಾವು ಅಂದುಕೊಂಡಿದ್ದನ್ನು ಯಾವ ರೀತಿ ಸಮಾಜಕ್ಕೆ ಕೊಡಬೇಕು ಅದನ್ನು ಕೊಟ್ಕೊಂಡು ಬಂದಿದ್ದಾರೆ. ಈ ದಿಕ್ಕಿನಲ್ಲಿ ಅವರ ಸಂವಿಧಾನದ ಆಶಯಗಳನ್ನು, ಅವರ ಆಲೋಚನೆಗಳನ್ನು ನಾವೆಲ್ಲ ಅಳವಡಿಸಿಕೊಳ್ಳೋದ್ರ ಮುಖಾಂತರ, ನಾವು ಇನ್ನೊಬ್ಬರನ್ನು ಗೌರವಿಸೋದನ್ನು ಕಲಿಯೋದ್ರ ಮುಖಾಂತರ, ಬೇರೆಯವರಿಗೆ ಅವಕಾಶಗಳನ್ನು ಬಿಟ್ಟುಕೊಡೋದ್ರ ಮುಖಾಂತರ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಅಥವಾ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ನಾವು ನೀವು ಮಾಡೋಣ. ಸಮಾನತೆ ಬಂದಾಗ ಮಾತ್ರ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ, ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ನೆಲೆಸೋದಕ್ಕೆ ಸಾಧ್ಯ. ಇವತ್ತಿನ ನಕ್ಸಲಿಸಂ ಇರ್ಬೋದು, ಹಲವಾರು ಕಾರಣಕ್ಕೆ ಇವೆಲ್ಲ ಅದರ ಪ್ರಚೋದನೆ, ಎಲ್ಲಿ ಅಸಮಾನತೆ ಇರುತ್ತೆ, ಎಲ್ಲಿ ಬೇರೆ ಬೇರೆ ರೀತಿಯ ಒಂದು ತುಳಿತಕ್ಕೊಳಗಾದವ್ರನ್ನ ತುಂಬ ಕೆಳಮಟ್ಟದಲ್ಲಿ ನೋಡುವಂಥ ಪದ್ಧತಿ ಬರುತ್ತೆ, ಅಲ್ಲಿ ಈ ರೀತಿಯ ಆಲೋಚನೆಗಳು ಬರ್ತವೆ. ಹಾಗಾಗಿ ಅವು ಯಾವುದಕ್ಕೂ ಅವಕಾಶ ಕೊಡದೆ ಸರ್ಕಾರ ಈಗಾಗಲೇ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ ತುಳಿತಕ್ಕೊಳಗಾದವರಿಗೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದ್ರ ಮುಖಾಂತರ ಮುಂದಿನ ಏನು ನಮ್ಮ ಯುವ ಪೀಳಿಗೆ ಇದೆ, ಆ ಯುವಕರಿಗೆ ಬಡತನದ ರೇಖೆಯಿಂದ ಮೇಲೆ ಬಂದು ಈ ಅಧಿಕಾರಶಾಹಿಗಳಾಗಿ ಗೌರವವನ್ನು ಕೇಳಿ ಪಡಬೇಕಾಗಿಲ್ಲ,
ಗೌರವ ತಾನೇ ತಾನಾಗಿ ಬರಬೇಕು, ಸಂಪಾದನೆ ಮಾಡ್ಕೋಬೇಕು ಅನ್ನೋ ರೀತಿ ನಾವು ಬಾಳಬೇಕಾಗತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಈ ಅವಕಾಶಕ್ಕಾಗಿ ತಾಲೂಕಿನ ಎಲ್ಲ ವರ್ಗದವರಿಗೆ ವಂದಿಸ್ತಾ ಮತ್ತು ಈ ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ತಾಲೂಕಿನ ಶಾಸಕರಾದಂಥ ಸ್ನೇಹಿತರಾದಂಥ ಡಾಕ್ಟರ್ ರಾಜೇಶ್ ಅವರಿಗೆ ಮತ್ತು ತಹಶೀಲ್ದಾರ್ ಮೇಡಮ್ ಮಮತಾ ಅವರಿಗೆ ಮತ್ತು ಸ್ನೇಹಿತರಾದಂಥ ಮಂಜಣ್ಣ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಮಾಧ್ಯಮಗಳಿಗೆ ವಂದಿಸ್ತಾ ಮತ್ತು ಎಲ್ಲ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ವಂದಿಸ್ತಾ ನನ್ನ ಮಾತುಗಳು.